हाय फ्रेंड्स, वेलकम बैक टू अवर चैनल। नानिवत्तु तुम्बाने ईजी आगि मनेयल्लि हेगे ब्रौनी रेसिपी माडोदु अंत हेळ्कोड्ता इद्दीनि। ಹಾಗಿದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ। ಅದಕ್ಕೂ ಮುಂಚೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ। ಹಾಗಿದ್ರೆ ಮಾತ್ರ ನಾನು ಅಪ್ಲೋಡ್ ಮಾಡಿದ ಎಲ್ಲ ಹೊಸ ವಿಡಿಯೋಸ್ ನಿಮಗೆ ಕರೆಕ್ಟಾಗಿ ನೋಟಿಫಿಕೇಶನ್ ಸಿಗುತ್ತೆ। ನಾನು ಇಲ್ಲಿ ಮಿಲ್ಕ್ ಚಾಕ್ಲೇಟ್ ಅನ್ನು ತಗೊಂಡಿದ್ದೀನಿ। ನೀವು ಬಂದ್ಬಿಟ್ಟು ಡಾರ್ಕ್ ಬೇಕಾದ್ರೆ ತಗೊಳ್ಳಬಹುದು, ಬಟ್ ಡಾರ್ಕ್ ತಗೊಂಡ್ರೆ ಸ್ವಲ್ಪ ಕಹಿ ಬರುತ್ತೆ। ಹಾಗಾಗಿ ಬ್ರೌನಿ ಮಾಡುವಾಗ ಯಾವತ್ತೂ ನೀವು ಮಿಲ್ಕ್ ಚಾಕ್ಲೇಟ್ ಅನ್ನು ಬಳಸಿ ಆಯ್ತಾ। ನಾನಿಲ್ಲಿ ಇದನ್ನ ಈಗ ಕಟ್ ಮಾಡ್ಕೊಂಡು 50 ಗ್ರಾಂ ಅಷ್ಟನ್ನ ತಗೊಳ್ತಾ ಇದೀನಿ। ನೋಡ್ತಿರಬಹುದು 50 ಗ್ರಾಂ ಕರೆಕ್ಟ್ ಆಗಿದೆ, ಮೆಜರ್ಮೆಂಟ್ ಕರೆಕ್ಟ್ ಆಗಿ ತಗೊಳ್ಳಿ। ಅಕಸ್ಮಾತ್ ನಿಮ್ಮತ್ರ 50 ಗ್ರಾಂ ಅಳತೆ ಮಾಡಕ ಆಗಿಲ್ಲ ಅಂತಂದ್ರೆ 100 ಗ್ರಾಂ ಚಾಕ್ಲೇಟ್ ಬಾರ್ ಅನ್ನು ತಗೊಂಡ್ಬಿಟ್ಟು ಅರ್ಧ ಭಾಗ ಮಾಡಿದ್ರೆ ಸಾಕು। ಹಾಗೆ ನಾನಿಲ್ಲಿ ಅನ್ಸಾಲ್ಟೆಡ್ ಬಟರ್ ತಗೊಂಡಿದ್ದೀನಿ 100 ಗ್ರಾಂ, ಅದರಲ್ಲಿ ಕರೆಕ್ಟ್ ಆಗಿ ಅರ್ಧ ಮಾಡ್ಕೊಳ್ತಾ ಇದೀನಿ। ಅದರಲ್ಲಿ ಕೂಡ 50 ಗ್ರಾಂ ಅಷ್ಟು ತಗೊಳ್ತಾ ಇದೀನಿ। 50 ಗ್ರಾಂ ಚಾಕ್ಲೇಟ್ ಗೆ 50 ಗ್ರಾಂ ಬಟರ್ ತಗೊಳ್ಳಬೇಕು। ಇವಾಗ ಇದನ್ನ ಎರಡನ್ನು ಡಬಲ್ ಬಾಯಿಲ್ ಮೆಥಡ್ ಅಲ್ಲಿ ಮೆಲ್ಟ್ ಮಾಡ್ಕೊಂಡು ಚೆನ್ನಾಗಿ ತಣ್ಣಗಾಗಕ್ಕೆ ಬಿಡ್ತಾ ಇದೀನಿ। ಇವಾಗ ಇದು ಚೆನ್ನಾಗಿ ತಣ್ಣಗಾಗಲಿ, ನೋಡ್ತಿರಬಹುದು ಇವಾಗ ಇದು ಚೆನ್ನಾಗಿ ತಣ್ಣಗಾಗಿದೆ। ನಾನಿಲ್ಲಿ ಅರ್ಧ ಕಪ್ ಅಷ್ಟು ಸಕ್ಕರೆನ ಪುಡಿ ಮಾಡಿ ತೆಗೆದಿಟ್ಕೊಂಡಿದ್ದೆ, ಅದನ್ನ ಎರಡು ಬ್ಯಾಚ್ ಆಗಿ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ। ಚೆನ್ನಾಗಿ ಸಕ್ಕರೆ ಎಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ। ಒಮ್ಮೆಲೆ ಸಕ್ಕರೆ ಹಾಕಿದ್ರೆ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸೋ ಹಾಗಾಗಿ ಎರಡು ಬ್ಯಾಚ್ ಆಗಿ ಹಾಕೊಳ್ಳಿ। ಇವಾಗ ಬಂದ್ಬಿಟ್ಟು ಇದಕ್ಕೆ ನಾನಿಲ್ಲಿ ಒಂದು ಮೊಟ್ಟೆನ ತಗೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ। ನೀವು ತಗೊಳ್ಳೋ ಎಲ್ಲ ಐಟಮ್ಸು ಫ್ರಿಡ್ಜ್ ಇಂದ ಹಾಗೆ ಡೈರೆಕ್ಟ್ ಆಗಿ ತೆಗೆದು ಹಾಕೋಬೇಡಿ, ಫ್ರಿಡ್ಜ್ ಇಂದ ತೆಗೆದ್ರು ಸಹ ಒಂದು 5-10 ನಿಮಿಷ ಇಟ್ಟು ಆಮೇಲೆ ಹಾಕೊಳ್ಳಿ। ನಾನಿಲ್ಲಿ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ವ್ಯಾನಿಲಾ ಎಸೆನ್ಸ್ ಕೂಡ ಹಾಕೊಳ್ತಾ ಇದ್ದೀನಿ। ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಇವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ, ನೋಡ್ತಾ ಇರಬಹುದು। ಇವಾಗ ಇದಕ್ಕೆ ಒಂದು ಜರಡಿ ಇಟ್ಕೊಂಡು ಅರ್ಧ ಕಪ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರನ್ನು ಹಾಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ। ಉಪ್ಪು ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕೊಳ್ಳಿ। ನೀವು ಎಲ್ಲಾದರೂ ಸಾಲ್ಟೆಡ್ ಬಟರ್ ತಗೊಂಡ್ರೆ ಉಪ್ಪನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ, ಸೊ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ। ಸ್ವಲ್ಪ ತಿಕ್ಕಾಗೇ ಇರುತ್ತೆ, ಕೇಕ್ ಬ್ಯಾಟರ್ ಥರ ತೆಳ್ಳಗಿರೋದಿಲ್ಲ, ಸೊ ಇವಾಗ ಇದನ್ನು ನಾನಿಲ್ಲಿ 6 ಇಂಚಿನ ಸ್ಕ್ವೇರ್ ಟಿನ್ನನ್ನು ತಗೊಂಡಿದ್ದೀನಿ। ನಿಮ್ಮ ಹತ್ರ ಟಿನ್ ಇಲ್ಲ ಅಂತಂದರೂ ಏನಾದರೂ ಪ್ಲೇಟ್ ಆಗಿರ್ಬೋದು, ಪ್ಲೇಟ್ ಅಥವಾ ಕುಕ್ಕರಿಗೆ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಹಾಕೊಳ್ಳಿ। ನಾನಿವಾಗ ಈ ಬ್ಯಾಟರ್ ಏನಿದೆ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ, ಕೇಕ್ ಬ್ಯಾಟರ್ ಹತ್ರ ಸ್ಪ್ರೆಡ್ ಮಾಡ್ಕೊಳ್ಳೋದು ಬೇಡ, ಬ್ರೌನಿ ಬ್ಯಾಟರ್ ಅಂದರೆ ಸ್ವಲ್ಪ ತಿಕ್ಕಾಗಿರುತ್ತೆ, ಸೊ ಹಾಗಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ। ಇದನ್ನು ನೀಟಾಗಿ ಎಲ್ಲ ಕಡೆ ಒಂದೇ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ। ಇವಾಗ ಇದನ್ನು ಒಂದೆರಡು ಸಲ ಟ್ಯಾಪ್ ಮಾಡಿಬಿಟ್ಟು ಒಂದು ಕಡಾಯಿಲಿ ಒಂದು ಸ್ಟ್ಯಾಂಡ್ ಇಟ್ಟು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ। ಇವಾಗ ಇದನ್ನು 20 ನಿಮಿಷದವರೆಗೂ ಬೇಕ್ ಮಾಡ್ಕೊಳ್ತಿದ್ದೀನಿ, ನೋಡ್ತಿರ್ಬೋದು ಚೆನ್ನಾಗಿ ಬೇಕಾಗಿದೆ। ಈ ರೀತಿ ಬ್ರೌನಿ ಬ್ರೇಕ್ ಆಗಿದೆ ಮೇಲ್ಗಡೆ ಅಂತ ಹೇಳಿದರೆ ನಿಮ್ಮ ಬ್ರೌನಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ, ಸೊ ನಾನಿಲ್ಲಿ ಬ್ರೌನಿ ತಣ್ಣಗಾದ ನಂತರ ನಾನಿಲ್ಲಿ ವೈಟ್ ಚಾಕ್ಲೇಟ್ ಗನಾಶನ್ನ ತಗೊಂಡಿದ್ದೀನಿ, ಸ್ವಲ್ಪ ವೈಟ್ ಚಾಕ್ಲೇಟಿಗೆ ಸ್ವಲ್ಪ ವಿಪ್ಪಿಂಗ್ ಕ್ರೀಮನ್ನು ಹಾಕಿ ಡಬಲ್ ಬಾಯ್ಲ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೊಂಡಿದ್ದೆ। ಇವಾಗ ಇದರಿಂದ ಈ ರೀತಿ ಸ್ವಲ್ಪ ಡಿಸೈನನ್ನು ಮಾಡ್ತಾ ಇದ್ದೀನಿ, ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಮಾಡ್ಬೋದು ಇಲ್ಲಾಂದರೆ ಹಾಗೆ ಸರ್ವ್ ಮಾಡ್ಬೋದು। ಇವಾಗ ಇದನ್ನು ಚೆನ್ನಾಗಿ ತಣ್ಣಗಾದ ನಂತರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಕೇಕ್ ಅಷ್ಟು ಸಾಫ್ಟ್ ಆಗಿರೋದಿಲ್ಲ ಬ್ರೌನಿ ಬಂದ್ಬಿಟ್ಟು, ಬರೀ ಚಾಕ್ಲೇಟ್ ಯೂಸ್ ಮಾಡಿ ಮಾಡೋದ್ರಿಂದ ಸೊ ಹಾರ್ಡಾಗಿರುತ್ತೆ। ಬ್ರೌನಿ ಹಾರ್ಡಾಗಿ ಬಂತು ಅಂದರೆ 100% ಕರೆಕ್ಟ್ ಆಗಿದೆ ಅಂತ ಅರ್ಥ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು 9 ಪೀಸನ್ನಾಗಿ ಮಾಡ್ಕೊಂಡಿದ್ದೀನಿ। ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತೇಳಿ, ಅದು ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿರುತ್ತೆ, ನೋಡ್ತಿರ್ಬೋದು ತುಂಬಾ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್। ನೀವು ಕೂಡ ಈ ರೆಸಿಪಿನ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ। ಇನ್ಶಾಅಲ್ಲಾ ಹೊಸ ರೆಸಿಪಿ ಜೊತೆ ಬರ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್, ಬಾಯ್ ಬಾಯ್।